ಕಾವೇರಿ ವಿಚಾರ ಕಾವೇರಿ ಸಾಕಷ್ಟು ಚರ್ಚೆ ಆಗ್ತಾಯಿದೆ ಇದೆ ನಮಗೆ ನೀರಿಲ್ಲ ಆದರೂ ಕೂಡ ತಮಿಳುನಾಡು ಬಿಟ್ಟಿದ್ದು ಯಾಕೆ ಸರ್ಕಾರ ರೈತರಿಗೆ ಮೋಸ ಮಾಡಿದೆ ಅನ್ಯಾಯ ಮಾಡಿದೆ ಅಂತ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ರೈತರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾಯಿದ್ರು ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಹೋಗಿತ್ತು ಮತ್ತಷ್ಟು ನೀರು ಬೇಕು ಅಂತ ತಮಿಳುನಾಡು ಆ ತಮಿಳ್ನಾಡಿನ ಅರ್ಜಿಗೆ ಕರ್ನಾಟಕ ಕೂಡ ಅಫಿಡೇವಿಟನ್ನು ಹಾಕಿದೆ ಅದರ ವಿಚಾರಣೆ ಆಯಿತು ನೆಕ್ಸ್ಟ್ ಸೋಮವಾರಕ್ಕೆ ಮುಂದೂಡಿತು ಆದರೆ ವಿಚಾರಣೆ ಟೈಮಲ್ಲಿ ಏನು ಹೇಳ್ದು ಸುಪ್ರೀಂ ಕೋರ್ಟ್ ಅನ್ನೋದನ್ನು ನೋಡೋದಾದರೆ ತಮಿಳುನಾಡಿನ ಅರ್ಜಿ ಸಲ್ಲಿಸಿತ್ತು ಅದರ ವಿಚಾರಣೆಯನ್ನು ನೆಕ್ಸ್ಟ್ ಶುಕ್ರವಾರಕ್ಕೆ ಮುಂದೂಡಿದೆ ಆದರೆ ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದಲ್ಲಿ ತಜ್ಞರಿದ್ದಾರೆ ನಾವು ಸುಪ್ರೀಂ ಕೋರ್ಟ್ನಲ್ಲಿ ನಾವು ತಜ್ಞರಲ್ಲ ಹಾಗಾಗಿ ಯಾವುದೇ ತನಿಖೆ ಮಾಡದೆ ತಕ್ಷಣ ಆದೇಶವನ್ನು ಕೊಡೋದು ಕಷ್ಟ ಅಂತ ಸುಪ್ರೀಂ ಕೋರ್ಟ್ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದೆ ಜೊತೆಗೆ ಮಧ್ಯಂತರ ಅವಧಿಯಲ್ಲಿ ಸಭೆ ಕರೆಯುವಂತೆ ಕಾವೇರಿ ನಿರ್ವಹಣಾ ಪ್ರಾಧಿಕಾರಕ್ಕೆ ಸೂಚನೆಯನ್ನು ಕೊಟ್ಟಿದೆ ಮೊದಲಿಗೆ ವಾದ ಆರಂಭಿಸಿದ ತಮಿಳುನಾಡು ಪರ ವಕೀಲ ಮುಕುಲ್ ರೋಹಟಗಿ ಸುಪ್ರೀಂ ಕೋರ್ಟ್ ಆದೇಶದಂತೆ ಕರ್ನಾಟಕ ನಲವತ್ತು ಟಿ ಎಂ ಸಿ ನೀರು ಬಿಡ್ತಾ ಇಲ್ಲ ಅಲ್ಲದೆ ಹದಿನೈದು ದಿನಗಳು ಹತ್ತು ಸಾವಿರ ಕ್ಯೂಸೆಕ್ ನೀರು ಬಿಡಲು ಏನು ಪ್ರಾಧಿಕಾರ ಹೇಳಿತ್ತು ಇದು ಮುಂದಿನ ಇಪ್ಪತ್ತು ದಿನಗಳಿಗೆ ಮುಂದುವರಿಸಬೇಕು ಅಂತ ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಾಡಿತು ಆದರೆ ಕರ್ನಾಟಕದ ಪರ ವಕೀಲರು ಈ ವೇಳೆ ಮಾತನಾಡಿ ಶ್ಯಾಮ್ ದಿವಾನ್ ಮಳೆ ಪ್ರಮಾಣ ತುಂಬ ಕಡಿಮೆ ಇದೆ ಹೀಗಾಗಿ ನೀರಿನ ಪ್ರಮಾಣ ತುಂಬ ಕಡಿಮೆ ಆಗಿದೆ ಈ ವಿಚಾರದಲ್ಲಿ ಕಾವೇರಿ ನಿರ್ವಹಣಾ ಪ್ರಾಧಿಕಾರದಲ್ಲಿ ನಾವು ನಮ್ಮ ಸಮಸ್ಯೆಯನ್ನು ಹೇಳಲು ಪ್ರಯತ್ನ ಮಾಡಿದಾಗ ತಮಿಳುನಾಡಿನ ಸರ್ಕಾರ ಅಧಿಕಾರಿಗಳು ಇದನ್ನ ಕೇಳದೆ ಸಭೆಯಿಂದ ಹೊರ ಹೋಗಿದ್ರು ಅಂತ ಬೇಸರವನ್ನು ವ್ಯಕ್ತಪಡಿಸಿ ವಾದವನ್ನು ಮಂಡಿಸಿದರು ಕರ್ನಾಟಕದ ಪರ ವಕೀಲ ಶ್ಯಾಮ್ ದಿವಾನ್ ಎರಡೂ ರಾಜ್ಯಗಳ ಪರ ವಾದವನ್ನು ಆಲಿಸಿದಂಥ ಸುಪ್ರೀಂ ಕೋರ್ಟ್ ಮುಂದಿನ ವಿಚಾರಣೆಯನ್ನು ಸೆಪ್ಟೆಂಬರ್ ಒಂದಕ್ಕೆ ಅಂದರೆ ನೆಕ್ಸ್ಟ್ ಶುಕ್ರವಾರಕ್ಕೆ ಮುಂದೂಡಿದೆ ಈ ನಡುವೆ ಕಾವೇರಿ ನದಿ ನೀರಿನ ಪ್ರಾಧಿಕಾರ ಸೋಮವಾರ ಸಭೆಯನ್ನು ಕರೀತಾ ಇದೆ ಹಿನ್ನೆಲೆಯಲ್ಲಿ ಸೋಮವಾರ ಸಭೆಯನ್ನು ಕರೆದು ದೆಹಲಿಯಲ್ಲಿ ಸಭೆ ನಡೆಯುತ್ತೆ ಈ ವೇಳೆ ಕರ್ನಾಟಕ ತಮಿಳುನಾಡು ಸರ್ಕಾರ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತೆ ಸೊ ಅಲ್ಲಿ ನಿರ್ಧಾರ ಆಗುತ್ತೆ ಏನಾಗಬಹುದು ಅಂತ ಏಕೆಂದರೆ ನೀರನ್ನು ಮತ್ತೆ ಬಿಡಬೇಕಾ ಬೇಡವಾ ಅಂತ ಇದಕ್ಕೂ ಮುನ್ನ ಕರ್ನಾಟಕ ಕೂಡ ತನ್ನ ಅಫಿಡೇವಿಟನ್ನು ಸಲ್ಲಿಸಿತ್ತು ಕಾವೇರಿ ಕೊಳ್ಳದ ಭಾಗದಲ್ಲಿ ಶೇಕಡ ನಲವತ್ತರಷ್ಟು ಮಳೆ ಕೊರತೆ ಇದೆ ಈಗಾಗಲೇ ನೀರು ಕೊಡೋಕ್ಕಾಗಲ್ಲ ಸೊ ನೀರಿನ ಪ್ರಮಾಣವನ್ನು ನಮಗಿದ್ರೆ ಮಾತ್ರ ನೀರು ಕೊಡೋಕ್ಕೆ ಸಾಧ್ಯ ನಮ್ಮ ರೈತರಿಗೆ ನೀರಿಲ್ಲ ಬೆಂಗಳೂರಿಗೂ ಕೂಡ ನೀರಿಲ್ಲ ಅನ್ನೋದನ್ನು ಕುಡಿಯೋಕ್ಕೂ ಕೂಡ ನೀರು ಕಷ್ಟ ಆಗ್ತಾ ಇದೆ ಅಂತ ಕರ್ನಾಟಕ ಸರ್ಕಾರ ತನ್ನ ಆಫಿಡೇವಿಟ್ನಲ್ಲಿ ಹೇಳಿತ್ತು ಈಗ ಸೋಮವಾರ ಸಭೆ ಇದೆ ಕಾವೇರಿ ನದಿ ಪ್ರಾಧಿಕಾರದ ಸಭೆ ಅದಾದಮೇಲೆ ಶುಕ್ರವಾರ ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ವಿಚಾರಣೆ ಇದೆ ನೋಡಬೇಕೇನಾಗುತ್ತೆ ಅಂತ